ಇದೊಂದು ದುರ್ಘಟನೆ ಆದರೆ ರೈತರ ಜೊತೆ ಭಾರತ ಸರ್ಕಾರ ಇದೆ ರೈತರಿಗೆ ಯಾವುದೇ ರೀತಿಯ ಸಹಾಯ ಮಾಡುವುದಕ್ಕೆ ಭಾರತ ಸರ್ಕಾರ ಸಿದ್ಧ ಇದೆ ಅವರ ಜೊತೆ ಮಾತುಕತೆ 11 ಬಾರಿ ಮಾತುಕತೆ ಆಗಿದೆ 11 ಸುತ್ತಿನ ಮಾತುಕತೆ ಆಗಿದೆ ಮುಂದೆ ಕೂಡ ಅವರ ಮಾತುಗಳನ್ನು ಕೇಳಕ್ಕೆ ನಾವು ಸಿದ್ಧ ಇದ್ದೀವಿ ಯಾವುದೇ ರೀತಿಯ ಮಾತುಕತೆಗೆ ಭಾರತ ಸರ್ಕಾರ ಸಿದ್ಧ ಇದೆ ಅವರ ಮಾತುಕತೆಗೆ ಬರಬೇಕು ಅನ್ನುವಂತ ಆಹ್ವಾನವನ್ನ ನಾವು ಕೊಡ್ತಾ ಇದ್ದೀವಿ ಖಂಡಿತ ಅವರು ಬರಲಿ ಪರಸ್ಪರ ಚರ್ಚೆಯಿಂದ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಸಾಧ್ಯ ರಸ್ತೆಯಲ್ಲಿ ನಿಂತು ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ಆದರೆ ಚರ್ಚೆಯಿಂದ ಸಮಸ್ಯೆ ಬಗೆಹರಿಯುತ್ತೆ ಆ ವಿಶ್ವಾಸ ನಮಗಿದೆ ಅವರು ಬರಲಿಕ್ಕೆ ಅವರಿಗೆ ಆಹ್ವಾನ ಇದೆ ಇದು ಪೂರ್ವನಿಯೋಜಿತ ಹೌದು ಆದರೆ ಅಲ್ಲಿರುವಂತ ಸಮಾಜವಾದಿ ಮತ್ತು ಕಾಂಗ್ರೆಸ್ಸಿನ ಪೂರ್ವನಿಯೋಜಿತ ಘಟನೆ ಇದು ಮಂತ್ರಿಯನ್ನು ಟಾರ್ಗೆಟ್ ಇಟ್ಕೊಂಡು ಮತ್ತು ಮುಂದಿನ ಚುನಾವಣೆಯನ್ನು ಉತ್ತರ ಪ್ರದೇಶದ ಚುನಾವಣೆಯನ್ನು ಪಂಜಾಬಿನ ಚುನಾವಣೆಯನ್ನು ಮುಂದಿಟ್ಕೊಂಡು ಈ ರೀತಿಯ ಒಂದು ಷಡ್ಯಂತ್ರ ನಡೆದಿದೆ ಈ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಯುತ್ತಿದೆ ತನಿಖೆ ಹಂತದಲ್ಲಿ ನಾನು ಏನು ಮಾತಾಡೋದಿಲ್ಲ ತನಿಖೆಯ ವರದಿ ಬರಬೇಕು ಮತ್ತು ಸತ್ಯತೆ ಹೊರ ಬರಬೇಕು ಅನ್ನುವಂತ ಅಪೇಕ್ಷೆ ಇದೆ ಯಾರು ಈ ಷಡ್ಯಂತ್ರದ ಹಿಂದೆ ಇದ್ದಾರೆ ಯಾರು ಈ ಕೊಲೆಯ ಹಿಂದೆ ಇದ್ದಾರೆ ಯಾರು ಈ ಸಾವಿನ ಹಿಂದೆ ಇದ್ದಾರೆ ಈ ಸತ್ಯ ಬಯಲಾಗಬೇಕು ಅದಕ್ಕಾಗಿ ಕಮಿಟಿ ಈಗಾಗಲೇ ರೂಪಗೊಂಡಿದೆ ಆ ವರದಿ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ